ಎಲ್ಲರಿಗೂ ನಮಸ್ಕಾರ. ಶುಭೋದಯ. ಈ ದಿನ ಒಳ್ಳೆಯದಾಗಲಿ. ಸೊ ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಮೀಡಿಯಾಕ್ಕೆ ಸಂಬಂಧಪಟ್ಟಂಥ ಸುದ್ದಿಗಳನ್ನು ತೆಗೆದುಕೊಂಡು ಬಂದೆ. ಎಲ್ಲ ಪತ್ರಿಕೆಗಳು ನನ್ನ ಮುಂದೆ ಇವೆ. ಸೊ ಈ ಸುದ್ದಿಗಳ ವಿಶ್ಲೇಷಣೆ, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ, ಒಂದು ಸುದ್ದಿಯನ್ನು ಒಂದು ಮಾಧ್ಯಮ ಹೇಗೆ ಟ್ರೀಟ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾನು ಮಧ್ಯೆ ಮಧ್ಯೆ ವಿಶ್ಲೇಷಿಸ್ತಾ ಹೋಗ್ತೀನಿ. ಇವತ್ತಿನ ಬಹುಮುಖ್ಯವಾದ ಒಂದು ಸುದ್ದಿ ಅಂತ ಅಂದರೆ ಏನು, ಹಣ ಅಕ್ರಮ ಇಡಿ ತನಿಖೆ, ಗುರು ರಾಘವೇಂದ್ರ, ಸಂಗೊಳ್ಳಿ ರಾಯಣ್ಣ ಸಹಕಾರಿ ಸಂಸ್ಥೆಗಳಿಗೆ ಸಂಕಷ್ಟ ಅನ್ನುವ ಒಂದು ಸುದ್ದಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಹಳ ಪ್ರಮುಖವಾಗಿ ಬಂದಿದೆ. ಸೊ ಗುರು ರಾಘವೇಂದ್ರ ದೇವರು ಅವರು, ಗುರು ರಾಘವೇಂದ್ರರು ದೈವಾಂಶ ಸಂಭೂತರು, ಅವರ ಹೆಸರಿನಲ್ಲಿ ಬ್ರಾಹ್ಮಣರು ಮಾಡಿದಂಥ ಸಂಸ್ಥೆ ಇದಾಗಿತ್ತು. ಇದು ಕೋಟಾಂತರ ರೂಪಾಯಿ ಅವ್ಯವಹಾರ ಬಳಸಿದ್ದು. ಇನ್ನೊಂದು ಸಂಗೊಳ್ಳಿ ರಾಯಣ್ಣ, ಗೊತ್ತೋ ಸಿನಿಮಾನೂ ಕೂಡ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಬಂದಿತ್ತಲ್ವಾ, ಆ ಸಿನಿಮಾ ಪ್ರೊಡ್ಯೂಸರ್ದೇ ಅಂತ ಹೇಳಲಾಗ್ತಾ ಇದೆ. ಈ ಸಂಸ್ಥೆ ಕೋಆಪರೇಟಿವ್ ಸೊಸೈಟಿ, ಅದು ಕೂಡ ದುಡ್ಡು ಮಾಡುತ್ತೆ. ಸಾವಿರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಬೆಳಕಿಗೆ ಬರ್ತಾ ಇದೆ. ಈ ವರದಿ ಪ್ರಕಾರ ನೋಡಿ, ಗುರು ರಾಘವೇಂದ್ರ ಬ್ಯಾಂಕ್ನಲ್ಲಿ 2876 ಸಾಲದ ಖಾತೆಗಳು ಹಾಗೂ ಇವುಗಳಿಗೆ ಕೊಡಲಾದ 1544 ಕೋಟಿ ಸಾಲಕ್ಕೆ ದಾಖಲೆಗಳಿಲ್ಲ. 1544 ಕೋಟಿ ರೂಪಾಯಿ ಸಾಲಕ್ಕೆ ದಾಖಲೆನೇ ಇಲ್ವಂತೆ. ಇಲ್ಲಿವರೆಗೆ ಏನು ನಡೀತಾ ಇತ್ತು ನೋಡಿದರೆ, ರಾಘವೇಂದ್ರ ಸ್ವಾಮಿಗಳು ಹೆಸರಿಟ್ಕೊಂಡಿದ್ದಾರಲ್ಲ ಸ್ವಾಮಿ, ಮಾಡದಟ್ಟು ಇಂಥ ವ್ಯವಹಾರಗಳ ಅಲ್ವಾ. ದೇವರ ಹೆಸರಿನ ದುರ್ಬಳಕೆ ಒಂದು ಕಡೆ, ಜನರಿಗೆ ಪಂಗನಾಮ, ಇಂಥ ಸಂಸ್ಥೆಗಳು ಜಾಸ್ತಿ ಆಗ್ತಾ ಇವೆ. ಇನ್ನೂ ಗೊತ್ತಿದೆ, ನಾವು ಬೆಳಗಾವಿಯ ಏನು ಸಂಗೊಳ್ಳಿ ರಾಯಣ್ಣ ಗಲಾಟೆಗಳಾಯಿತು, ಠೇವಣಿದಾರರು ಬಂದು ಗಲಾಟೆ ಮಾಡಿದ್ರು. ಎಲ್ಲ ತಿಮ್ಮಿಂಗಲಗಳು ಕಾಸು ಹೊಡ್ಕೊಂಡು ಇವ್ರು ಏನು ಉಳ್ಕೊತಾರೆ, ಈಗ ಇಡಿ ತನಿಖೆ ಮಾಡಿದ ತಕ್ಷಣ ಇವರೆಲ್ಲ ಸಿಕ್ಕಾಕತ್ತಾರೇನೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಇದು ಅಪಾಯಕಾರಿಯಾದ್ದು, ಅಂದರೆ ಈ ಸಹಕಾರಿ ಸಂಸ್ಥೆಗಳಿಗೆ ಒಂದು ಕೆಟ್ಟ ಹೆಸರನ್ನು ತರುವ ಅಂಥದ್ದು. ಅದ್ರ ಜೊತೆಗೆ ಜನರಿಗೆ ಮೋಸ ಮೋಸ ಬ್ಲೇಡ್ ಕಂಪನಿಗಳು, ಅಂದರೆ ಸಹಕಾರಿ ಸಂಸ್ಥೆಗಳೇ ಬ್ಲೇಡ್ ಕಂಪನಿಗಳಾಗಿ ಪರಿವರ್ತನೆ ಆಗೋದಿದೆಯಲ್ಲ, ಇದು ಅಪಾರಿಯಕಾರಿ. ಯಾಕಂದರೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸಮಾಜಕ್ಕೆ ಬಹಳ ದೊಡ್ಡದು. ಅದ್ರ ಬಗ್ಗೆ ಅಪನಂಬಿಕೆ ಬರಕೂಡ್ದು ಜನರಿಗೆ. ಯಾವಾಗ ಸಹಕಾರಿ ಸಂಸ್ಥೆಗಳ ಬಗ್ಗೆ ಅಪನಂಬಿಕೆ ಬರುತ್ತೋ ಮುಗೀತು ಕತೆ. ಎಸ್, ಇನ್ನೊಂದು ಸುದ್ದಿ. ನಾನು ನಿನ್ನೆ ಮಾತಾಡಿದೆ ಭಾರತ ಮತ್ತು ಚೀನಾ ಗಡಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ, ಗಡಿ ತಂಟೆಗೆ ಸಂಬಂಧಪಟ್ಟ ಹಾಗೆ ಸೇನೆಯ ಹಿರಿಯ ಅಧಿಕಾರಿಗಳ ಸಭೆ ನಿನ್ನೆ ನಡೀತು. ಎಲ್ಲ ಪತ್ರಿಕೆಗಳು ಕೂಡ ಇದನ್ನು ಭಾಳ ಪ್ರಮುಖವಾಗಿ ಇದನ್ನು ಕವರ್ ಮಾಡಿವೆ. ಸೊ ಈ ಸಂಘರ್ಷ ಏನಿದೆ ಇದನ್ನು ತಿಳಿಗೊಳಿಸುವ ಯತ್ನ ನಡೀತು ಅಂತ. ಇನ್ನೂ ಹೇಳಿಕೆಗಳು ಹೊರಗಡೆ ಬಂದಿಲ್ಲ. ಈ ಮಾತುಕತೆಯ ಫಲಿತಾಂಶ ಏನು, ಫಲ ಏನು ಅನ್ನುವ ಸುದ್ದಿ ಇನ್ನೂ ಹೊರಗಡೆ ಬಂದಿಲ್ಲ. ಸೊ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡ್ಬೋದು. ಭಾರತ ಸೇನೆ ಅಧಿಕಾರಿಗಳು ಬಂದು ತಮ್ಮ ಹೈಯರ್ ಆಫ್ಸ್ ಏನಿದ್ದಾರೆ ಅವ್ರ ಜೊತೆ ಮಾತನಾಡ್ತಾರೆ. ನಂತರ ಪ್ರಧಾನಿ ಅವರಿಗೆ ಬ್ರೀಫ್ ಮಾಡಿದ ಮೇಲೆ ಇದರ ಬಗ್ಗೆ ಒಂದು ಹೇಳಿಕೆ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇನ್ನೊಂದು, ಹೋಟೆಲ್ ಮಾಲ್ಗಳೆಲ್ಲ ನಾಳೆ ಶುರುವಾಗ್ತಿವೆ, ಹಲವು ಪತ್ರಿಕೆಗಳು ಕರಿವೆ, ಅದ್ರ ಜೊತೆಗೆ ದೇವಸ್ಥಾನಗಳೇ ತೆರೀತಾ ಇವೆ. ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ್ಯಾವ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಅನ್ನುವ ವರದಿಗಳು ಕೂಡ ಇವತ್ತಿನ ಪತ್ರಿಕೆಗಳಲ್ಲಿ ಇವೆ. ಓ, ತೀರ್ಥ ಪ್ರಸಾದದ ಹಂಚಿಕೆ ಇರಲ್ಲ, ಜನ ಹೋಗಿ ಕೈ ಮುಗಿದು ಬರಬಹುದು. ದೇವಸ್ಥಾನಗಳು ನಾಳೆಯಿಂದ ಓಪನ್. ಏನು ಮಾನಸಿಕವಾಗಿ ದುರ್ಬಲರಾದವರು ಇನ್ನೊಬ್ಬರು ಹೋಗಿ ಬರ್ತಾರೆ. ಆದರೆ ಮಸೀದಿ ಚರ್ಚ್ಗಳ ವಿಚಾರ ಯಾವುದೇ ವರದಿಯಲ್ಲಿ ಇಲ್ಲ. ನಾನು ನೋಡ್ತಾ ಇದ್ದೆ ಮಸೀದಿಗಳು ಚರ್ಚ್ಗಳು ಏನಾಗಿವೆಯಪ್ಪ, ಅವರು ಏನು ಓಪನ್ ಆಗ್ತಾರೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಆದರೆ ಈ ಹೊಸದಾಗಿ ಏನು ಓಪನ್ ಆಗ್ತಾ ರೀಓಪನ್ ಆಗ್ತಾ ಹೋಟೆಲ್ ಮಾಲ್ನವರು ನಾಳೆ ಶುರುವಾಗ್ತಾ, ಅದು ಮಾರ್ಗದರ್ಶಿ ಸೂತ್ರಗಳೇನಿವೆ, ಆ ಮಾರ್ಗದರ್ಶಿ ಸೂತ್ರಗಳು ಬಹುಮಟ್ಟಿಗೆ ಇವತ್ತು ಬರ್ಬೋದು ಹೊರಗಡೆ ಅಂತ. ಇನ್ನು ಕೊರೋನಾಗೆ ಸಂಬಂಧಪಟ್ಟಿದ್ದ ಹಲವು ಸುದ್ದಿಗಳು ಎಲ್ಲರ ಕಡೆ ಎಲ್ಲ ಪತ್ರಿಕೆಗಳಲ್ಲಿವೆ. ಕೊರೋನಾ ಮೃತರ ಸಂಖ್ಯೆ 59 ಆಯಿತಾ, ಅದು ರಾಜ್ಯದಲ್ಲಿ. ಹಾಗೆಯೇ ಈ ಇವತ್ತು ಇದೀ ಓವರಾಲ್ ಕೋವಿಡ್ ಪೀಡಿತರ ಸಂಖ್ಯೆ ರಾಜ್ಯದಲ್ಲಿ 5813 ತಲುಪಿದೆ ಅನ್ನೋದು ಕೂಡ ಸುದ್ದಿ. ಆದರೆ ಇನ್ನೊಂದು ನಾನು ಸುದ್ದಿಯನ್ನು ವಿಜಯವಾಣಿಯಲ್ಲಿ ನೋಡಿದೆ. ಇದು ನೋಡಿ, ಮಹಾರಾಷ್ಟ್ರಕ್ಕೆ ಇಲ್ಲೊಂದು ವರದಿ ಇದೆ. ಚೀನಾಗೆ ಮಹಾರಾಷ್ಟ್ರ ಪೈಪೋಟಿ ಅಂತ ಒಂದು ಉದ್ಗಾರ ವಾಚಕ ಚಿಹ್ನೆ ಹಾಕಿದ್ದಾರೆ. ಸೊ 2739 ಹೊಸ ಕೇಸ್, 82968 ಕೇರಿದ ಪ್ರಕರಣ ಸಂಖ್ಯೆ ಅಂತ. ಈ ಬಗ್ಗೆ ವಿಜಯವಾಣಿಯ ಒಳಗಡೆ ಒಂದು ಪೇಜ್ ಕೂಡ ಬರಲಾಗಿದೆ. ನನಗಿದು ಕುತೂಹಲ ಹುಟ್ಟಿಸ್ತು.
ನೀವು ಯಾಕೆ ಅದು ಚೀನಾಗೆ ಮಹಾರಾಷ್ಟ್ರ ಪೈಪೋಟಿ ಅಂತ ಹೇಳ್ತೀರಿ, ಇಂಡಿಯಾ ಅಂತ ಯಾಕೆ ಹೇಳಲ್ಲ ನೀವು? ಮಹಾರಾಷ್ಟ್ರವನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ನೀವು? ಇದು ದುರುದ್ದೇಶದಿಂದ ಮಾಡಿದ್ದೋ ಏನು? ಮಾಧ್ಯಮಗಳು ಮಹಾರಾಷ್ಟ್ರ ಒಂದು ರಾಜ್ಯವನ್ನು, ನೀವು ಇಡೀ ದೇಶವನ್ನು ಬಿಡ್ತೀರಿ. ನಿಮಗೆ ಹೋಗಿ ಎಸ್ ಇಂಡಿಯಾಕ್ಕೆ ಚೀನಾಕ್ಕೆ ಪೈಪೋಟಿ ಕೊಡುತ್ತೆ ಅಂತಂದರೆ ಕೇಂದ್ರದಲ್ಲಿರುವ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಭಯನ ನಿಮಗೆ? ಅದಕ್ಕೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಹತ್ರ ಸರ್ಕಾರ ಇದೆ ಅನ್ನುವ ಕಾರಣಕ್ಕಾಗಿ ಹೋಗ್ಬಿಟ್ಟು ಮಹಾರಾಷ್ಟ್ರ ಪೈಪೋಟಿ ಕೊಡ್ತಿದೆ ಅಂತ. ಇದು ಪತ್ರಿಕೋದ್ಯಮದ ಒಂದು ಕ್ಷುಲ್ಲಕವಾದ ಮನಸ್ಥಿತಿ ಅಂತ ನನಗೆ ಅನಿಸುತ್ತೆ. ನೀವು ಇಡೀ ಸ್ಟೋರಿಯಲ್ಲಿ ಭಾರತ ಚೀನಾಕ್ಕೆ ಪೈಪೋಟಿ ನೀಡ್ತಾ ಇದೆ ಅಂತ ಹಾಕ್ಬಿಟ್ಟು ಅದರ ಕೆಳಗಡೆ ಎಸ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಇಷ್ಟು ಅಂತಂದರೆ ಓಕೆ. ನೀವು ಒಂದು ಈ ಇಂಡಿಯಾ ಅನ್ನುವ ದೇಶದ ಒಂದು ರಾಜ್ಯವನ್ನು ಪ್ರತ್ಯೇಕಿಸಿ ಆ ರಾಜ್ಯವನ್ನು ಚೀನಾದ ಜೊತೆಗೆ ಹೋಲಿಸಿ ಟಾರ್ಗೆಟ್ ಮಾಡ್ತಿದ್ದೀರಿ. ಇಸ್ ಇಟ್ ಇದು ಸರಿ? ನಾನು ಓದುಗರು ತೀರ್ಮಾನ ತಗೋಬೇಕು. ನಾನು ಇದಕ್ಕೆ ಏನು ಹೇಳಲ್ಲ, ಆದರೆ ಇದು ಸರಿಯಾದ ಪತ್ರಿಕೋದ್ಯಮ ಅಂತ ನನಗೆ ಅನಿಸಲ್ಲ. ಇದರ ಉದ್ದೇಶ ಏನಿದೆ, ಈ ಉದ್ದೇಶದ ಬಗ್ಗೆ ನನಗೆ ಅನುಮಾನಗಳಿವೆ. ಸೊ ಇವತ್ತು ನಾನು ಯಾಕೆ ಹೇಳ್ತೀನಿ, ಬಹುತೇಕ ಪತ್ರಿಕೆಗಳ ಒಂದು ಸುದ್ದಿ ಆಯ್ಕೆ, ಅದಕ್ಕೆ ಕೊಡುವ ಶೀರ್ಷಿಕೆ, ಅದರ ಹಿಂದೆ ಕೂಡ ಒಂದು ಒಂದು ಉದ್ದೇಶ ಇರುತ್ತೆ. ಇವತ್ತಿನ ದಿನ ಬಹುಮಟ್ಟಿಗೆ ಇದು ಬಿ ಜೆ ಪಿ ಎಜೆಂಡಾಗಳನ್ನು ಅನುಷ್ಠಾನಗೊಳಿಸುವ ಒಂದು ಯತ್ನ ಅಂತ. ಬಿ ಜೆ ಪಿ ಎಜೆಂಡಾ ಅನುಷ್ಠಾನಗೊಳಿಸೋದು ಹೇಗೆ ಅಂತಂದರೆ, ಈ ಮೋದಿಯನ್ನು ಅಮಿತ್ ಶಾವನ್ನು ಇದ್ದಕ್ಕಿದ್ದ ಹಾಗೆ ದೈವಾಂಶ ಸಂಭೂತರು ಅನ್ನೋದು. ಸೊ ಈ ಕಡೆ ಇವ್ರನ್ನೆಲ್ಲ ಪ್ರತ್ಯೇಕಿಸಿ ಅವರ ವಿರೋಧಿಗಳನ್ನೆಲ್ಲ ನೀವು ಟಾರ್ಗೆಟ್ ಮಾಡ್ತಾ ಹೋಗುವಂಥದ್ದು ಒಂದು ಲಕ್ಷಣ ಕಾಣ್ತಾ ಇದೆ. ವಿಜಯವಾಣಿ ನನಗೇನು ಆಶ್ಚರ್ಯ ತರ್ತಾ ಇಲ್ಲ, ನನಗೆ ಅದು ವಿಜಯವಾಣಿ ಇದಕ್ಕಿಂತ ಬೇರೆ ಮಾಡುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ನನಗೆ ಇಲ್ಲ. ಸೊ ಅದರ ಜೊತೆಗೆ ನೋಡಿ, ಇಂಥ ಸುದ್ದಿಗಳನ್ನು ಹಾಕಿ ಹೇಗೆ ಅಂತ, ಪಾಕಿಸ್ತಾನದಲ್ಲಿ ತೀವ್ರ ಇಂಧನ ಕೊರತೆ, ಪಾಕಿಸ್ತಾನದ ಹಲವು ಪ್ರಮುಖರುಗಳ ಇಂಧನ ಕೊರತೆ ಕಾಣಲಂಬಿಸಿದ ಪೆಟ್ರೋಲ್ ಪಂಪ್ಗಳ ಮುಂದೆ ವಾಹನಗಳ ಉದ್ದನೆಯ ಸಾಲು ಸಾಮಾನ್ಯ ದೃಶ್ಯವಾಗಿದೆ. ಇದು ಎಂಜಾಯ್ ಮಾಡೋದು ಅಂತ, ಇದಕ್ಕೆ ಒಂಥರ ಎಂಜಾಯ್ಮೆಂಟ್ ಮೆಂಟಾಲಿಟಿ. ಪಾಕಿಸ್ತಾನದಲ್ಲಿ ಹಿಂಗಾಯ್ತು ಅಂತ ನಾವು ಸಂತ ನಾವು ಹೊಡೆಸ್ಕತ್ತಿದ್ದೀವಿ ಸ್ವಾಮಿಯಲ್ಲಿ, ಸಾಯ್ತಿದ್ದೀವಿ. ವಲಸೆ ಕಾರ್ಮಿಕರ ಸಮಸ್ಯೆ ಇದಾಗಿದೆ. ಇವತ್ತು ಏನಾಗುತ್ತೆ ಗೊತ್ತಿಲ್ಲ, ಗಂಟೆ ಹೊಡೆದ್ರೂ ಉಳ್ಕೊಂಡಿಲ್ಲ ನಾವು. ನಾವು ಏನೇನು ದೀಪ ಹಚ್ಚಿದ್ರೂ ಉಳ್ಕೊಂಡಿಲ್ಲ. ಕೊರೋನಾ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಸ್ಥಾನ ಏನಿದೆ, 6ನೇ ಸ್ಥಾನಕ್ಕಿದ್ದೀವಿ, ಬರೋ ವಾರದ ಹೊತ್ತಿಗೆ 2-3ನೇ ಸ್ಥಾನಕ್ಕೆ ಬರೋ ಸಿಚುವೇಶನ್ ಇದ್ದೀವಿ. ಕೊರೋನಾ ಅನ್ನೋ ಹೆಮ್ಮಾರಿ ಇದು. ಈ ಸಂದರ್ಭದಲ್ಲಿ ಏನು ಇಲ್ಲ ನೋಡಿ, ಪಾಕ್ ಮಾಜಿ ಸಚಿವರಿಂದ ರೇಪ್ ಅಂತ ಇದೆ ವಿಜಯವಾಣಿ ಸುದ್ದಿ. ಇಂಡಿಯಾದಲ್ಲಿ ಬಿ ಜೆ ಪಿಯವರಿದ್ದಾರೆ, ಯಾರ್ಯಾರೋ ಏನೇನೋ ಮಾಡ್ಕೊಂಡು ಹೋದ್ರಪ್ಪ, ಸ್ವಾಮಿಗಳು ಸಂತರು ಅಂದ್ಕೊಂಡು ಎಲ್ಲ ಜೈಲಿಗೆ ಹೋದ್ರಪ್ಪ ಅಲ್ವಾ ರೀ. ನಿಮ್ಗೆ ಇದಕ್ಕಿದ್ದಾರೆ ಪಾಕಿಸ್ತಾನದಲ್ಲಿ ಮಾಜಿ ಸಚಿವ ರೇಪ್ ಮಾಡ್ದ, ಅದು ಕ್ವಶನ್ ಮಾರ್ಕು. ಅದು ನಿಮ್ಗೆ ಭಾಳ ಮಹತ್ವದ ಸುದ್ದಿ. ಇಂಡಿಯಾದಲ್ಲಿ ಪ್ರತಿದಿನ ನಡೀತಾ ಇದ್ದರೆ ನಿಮಗೇನು ಅನಿಸಲ್ಲ. ಅಂದರೆ ಒಂದು ಪಾಕಿಸ್ತಾನದ ಬಗ್ಗೆ ಫೋಬಿಯಾ, ಇಸ್ಲಾಮಿ ಫೋಬಿಯಾ ಕೂಡ ಅದ್ರ ಜೊತೆಗೆ, ಅದು ನಿಮ್ಮನ್ನು ಒಂಥರ ಬಾಧಿಸ್ತಾ ಇದೆ. ಪಾಕಿಸ್ತಾನದ ಬಗ್ಗೆ ಮಾತನಾಡಿದರೆ ನಿಮಗೆ ಊಟ ಮಾಡಿದ ಊಟ ಇದೆ ಜೀರ್ಣ ಆಗಲ್ಲ, ನಿಮಗೂ ಆಗಲ್ಲ, ಸಂಘ ಪರಿವಾರದವರಿಗೂ ಬಿ ಜೆ ಪಿ ಮನಸ್ಥಿತಿಯವರಿಗೂ ಆಗಲ್ಲ ಅಂತ. ಸೊ ಹೀಗೆ ಹಲವು ಸುದ್ದಿಗಳು ಇದೆ. ಇನ್ನೊಂದು ಇದೇ ವಿಜಯವಾಣಿ ಸುದ್ದಿ, ಕೆ ಪಿ ಸಿ ಸಿಗೆ ಮತ್ತೊಬ್ಬ ಕಾರ್ಯಾಧ್ಯಕ್ಷ ಅಂತ. ಈ ಸುದ್ದಿ ಪ್ರಕಾರ ದಲಿತರಲ್ಲಿನ ಎಡಗೈಗೆ ಪ್ರಾತಿನಿಧ್ಯ ಕಲ್ಪಿಸುವ ಹಿನ್ನೆಲೆಯಲ್ಲಿ ಕೆ ಪಿ ಸಿ ಸಿಗೆ ಮತ್ತೊಬ್ಬ ಕಾರ್ಯಾಧ್ಯಕ್ಷರನ್ನು ನೇಮಿಸುವ ಹೈಕಮಾಂಡ್ ಚಿಂತನೆ ನಡೆಸಿದೆ ಎಂದು ಮೂಲಗಳು ತಿಳಿಸಿವೆ. ನನಗೆ ಈ ಒಂದು ಜಾತಿ ಪ್ರಾತಿನಿಧ್ಯ ಬೇಕು ಅಂತ ನಂಬುವನು ಇಲ್ಲ ಅಂತಲ್ಲ, ಆದರೆ ಎಷ್ಟು ಜನರು ಮಾಡ್ತೀರಿ ಕಾರ್ಯಾಧ್ಯಕ್ಷರನ್ನ ಅಧ್ಯಕ್ಷರನ್ನ? ಲೆಕ್ಕ ತಪ್ಪೋಗುತ್ತಲ್ರಿ ಕಾಂಗ್ರೆಸ್ನವ್ರಿ, ನಿಮಗೆ ಬುದ್ಧಿ ಬರಲ್ಲ ಕಂಡ್ರಿ, ಬುದ್ಧಿ ಕಲಿಯಲ್ಲ ಕಂಡ್ರಿ, ನೀವು ನಿಮಗೆ ಬುದ್ಧಿ ಬರಲ್ಲ. 16 ಜನ ಕಾರ್ಯಾಧ್ಯಕ್ಷರು ಮಾಡಿ ಅಧ್ಯಕ್ಷನೂ ಕೆಲಸ ಮಾಡೋಕ್ಕಾಗಲ್ಲ, ಕಾರ್ಯಾಧ್ಯಕ್ಷರು ಏನು ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರಿಗೂ ಒಂಥರ ಒಂದು ಪೀಠ ಬೇಕು, ತಂದು ಕೂಡಿಸ್ಬೇಕು ಸ್ವಾಮಿಗಳ ಟೈಪು. ಅದಕ್ಕಿಂತ ಕಾಂಗ್ರೆಸ್ ಮುಳುಗೋಗಿರೋ ಕಾಂಗ್ರೆಸ್ಸನ್ನು ಪುನರುಜ್ಜೀವನಗೊಳಿಸೋಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಬೇಕಾಗಿತ್ತು. ಆದರೆ ಅವ್ರ ತಲೆಗೆ ಹೋಗಲ್ಲ, ಅವರಿಗೆ ಕಾಂಗ್ರೆಸ್ ಒಂಥರ ಜನರಿಂದ ದೂರ ಹೋಗಿದ್ದು ಮಾತ್ರ ಅಲ್ಲ, ಅವು ತಾವು ಯಾವ ಒಂದು ಪಾತ್ರವನ್ನು ನಿರ್ವಹಿಸಬೇಕು ಅನ್ನುವ ಅರಿವು ಕೂಡ ಕಾಂಗ್ರೆಸ್ಸಿಗಿದೆ ಅಂತ ನನಗೆ ಅನಿಸಲ್ಲ. ಕಾಂಗ್ರೆಸ್ ಲಾಸ್ಟ್, ಕಾಂಗ್ರೆಸ್ ಈ ರೀತಿ ಆಗಿರುವ ದಯನೀಯ ಸ್ಥಿತಿಗೆ ಹೋಗಿರೋದಕ್ಕೆ ಅವರೇ ಕಾರಣ. ಇನ್ನೊಂದು ಕಾರ್ಯಾಧ್ಯಕ್ಷರು, ಮತ್ತೊಬ್ಬರು ಅಧ್ಯಕ್ಷರು, 8 ಜನ ಸ್ವಾಮಿ, ಏನು ಮಾಡ್ತಾರೆ ಅವರು? ಅಟ್ಲೀಸ್ಟ್ ಒಂದು ತೀರ್ಮಾನ ತಗೊಳಕ್ಕಾಗತ್ತೇನ್ರಿ? 10 ಜನ ಕೂತ್ಕೊಂಡು ಜಗತ್ತಿನಲ್ಲಿ ಯು ಫೇಲ್ಡ್.
ನನಗೆ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಏನಾದರೂ ಇನ್ನೊಂದು ಕಾರ್ಯಾಧ್ಯಕ್ಷ ನಂಬಿಸಿದ್ರೆ ಎಡಗೈ ಬಲಗೈ ಮೇಲ್ಗೈ ಕೆಳಗೈ ಅಂದ್ಕೊಂಡು ಕೇವಲ ಅಧ್ಯಕ್ಷರು ಮಾಡುವ ಮೂಲಕ ಒಂದು ಜಾತಿ ರಿಪ್ರೆಸೆಂಟೇಟ್ ಕೊಡುವ ಮೂಲಕ ಆ ಜಾತಿ ಸಮಸ್ಯೆ ಬಗೆಹರಿಯಲ್ಲ. ಜಾತೀಯತೆ ಅನ್ನುವುದು ಕೋಮುವಾದ ಅನ್ನೋದು ಮನುಷ್ಯನ ಮನಸ್ಸಿನ ಒಳಗಡೆ ಬೇರೆ ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ತುಳಿತಕ್ಕೆ ಒಳಗಾದ ಒಂದು ಸಮುದಾಯಕ್ಕೆ ನೀವು ಕೇವಲ ರಾಜಕೀಯ ರಿಪ್ರೆಸೆಂಟೇಷನ್ ಕೊಟ್ಟರೆ ಸಾಲದು, ಅವರ ಪರವಾಗಿ ಕೆಲಸ ಮಾಡಬೇಕು. ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ದಲಿತರ ಪರವಾಗಿ ಯಾವ ಸರ್ಕಾರ ಕೆಲಸ ಮಾಡಿದೆ, ನಾವು ಏನು ಫೇಲ್ಯೂರ್ ಆಗಿದ್ದೀವಿ, ಏನು ಮಾಡಿಲ್ಲ ಅಂತ ಕಾಂಗ್ರೆಸ್ ಒಂದು ಆತ್ಮಾವಲೋಕನ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಬಿಟ್ಟು ಓ ಎಡಗೈ ಬಲಗೈ ಅಂದ್ಕೊಂಡು ಒಂದು ಬಂತು ಒಂದು ಸೃಷ್ಟಿ ಮಾಡಿ ಕೂಡಿಸೋದು ಮುಗಿತಲ್ಲಿಗೆ. ದಲಿತರ ನೋವಿನ ಬಗ್ಗೆ, ಈ ಒಂದು ಸಾಮಾಜಿಕವಾಗಿ ಅವ್ರಿಗೆ ಇನ್ನೂ ಬಹಿಷ್ಕಾರ ಆಗ್ತಿರೋ ಬಗ್ಗೆ, ದೇವಸ್ಥಾನದ ಒಳಗಡೆ ಅವ್ರಿಗೆ ಇನ್ನೂ ಪ್ರವೇಶ ಕೊಡದಿರೋ ಬಗ್ಗೆ, ಇಂತಹ ಸಾಮಾಜಿಕ ಪಿಡುಗಿನ ಬಗ್ಗೆ ಒಂದು ಚರ್ಚೆ ಮಂಥನ ನಡೆಸಬೇಕಾಗಿತ್ತು. ಒಂದು ರಾಜಕೀಯ ಪಕ್ಷ ಕಾಂಗ್ರೆಸ್ಗೆ ಬೆಲೆ ಬರ್ತಿತ್ತು. ಆದರೆ ಏನಪ್ಪ ಮಾಡೋದು, ಆಯಾ ಜಾತಿಗೆ ಒಂದು ರಿಪ್ರೆಸೆಂಟೇಷನ್ ಕೊಡೋಣ, ಸುಮ್ಮನೆ ಕೂತ್ಕೊಳ್ಳೋಣ ಅಷ್ಟೆ. ಅವ್ರ ಪರವಾಗಿದ್ದೀವಿ ಅಂತ ಅರ್ಥ ಅಲ್ವೇ ಅಲ್ಲ. ಈ ಜಾತಿಗಳು ಅರ್ಥ ಮಾಡ್ಕೋಬೇಕು. ದಲಿತರಲ್ಲಿ ಎಡಗೈ ಮತ್ತು ಬಲಗೈ ಏನಿದ್ರೆ ನಿಮಗೆ ಹೌದು, ನಿಮಗೆ ಸಮಾನವಾದ ರಾಜಕೀಯ ಒಂದು ಪ್ರಾತಿನಿಧ್ಯ ಬೇಕು, ಐ ಎಗ್ರಿ. ಆದರೆ ಅದೇ ಅಂತಿಮ ಅಲ್ಲ. ನಿಮ್ಮ ಪರವಾಗಿದೆಯಾ ಸರ್ಕಾರದ ನೀತಿಗಳು, ನಿಮ್ಮ ಪರವಾಗಿದೆಯಾ ಸರ್ಕಾರದ ನೀತಿ, ಯಾರು ಪರವಾಗಿದೆ? ಇಷ್ಟು ವರ್ಷಗಳ ಕಾಲ ಸತತವಾಗಿ ಇನ್ನೂ ಕೂಡ ದಲಿತರಿಗೆ ಕೆಲವು ಗ್ರಾಮಗಳಲ್ಲಿ ಬಹಿಷ್ಕಾರ ಆಗ್ತಾರಲ್ಲ, ಅದನ್ನು ತಡೆಯೋದಕ್ಕೆ ಕಾಂಗ್ರೆಸ್ ಏನು ಮಾಡಿದೆ, ಬಿ ಜೆ ಪಿ ಏನು ಮಾಡಿದೆ, ಜೆ ಡಿ ಎಸ್ ಏನು ಮಾಡಿದೆ? ಮೇಲ್ಜಾತಿಗಳ ಮತಗಳ ಮೇಲೆ ಅವಲಂಬಿಸಿರುವ ಈ ರಾಜಕೀಯ ಪಕ್ಷಗಳು ಇದರ ವಿರುದ್ಧ ಮಾತನಾಡಿದೆಯಾ ಎಂದದು? ಇಂಥದ್ರ ಬಗ್ಗೆ ಆಲೋಚನೆ ಮಾಡ್ರಪ್ಪ. ಸುಮ್ಮನೆ ಕೂತ್ಕೊಬಿಟ್ಟು ಅಯ್ಯೋ ನಮಗೆ ಪ್ರಾತಿನಿಧ್ಯ ಪ್ರಾತಿನಿಧ್ಯ ಪ್ರಾತಿನಿಧ್ಯವೇ ಅಂತಿಮ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಕೇವಲ ಈಗ 10 ಜನರ ನಡುವೆ ಇನ್ನೊಬ್ಬ ಎಡಗೈ ಬಲಗೈ ಕಾರ್ಯಾಧ್ಯಕ್ಷ ಬಂದು ಕೂತ್ಬಿಟ್ರೆ ದಲಿತರ ಸಮಸ್ಯೆ ಬಗೆಹರಿತೇನ್ರಿ? ಯಾಕೆ ಆಲೋಚನೆ ಮಾಡಲ್ಲ? ವೈ ಯು ಆರ್ ಡಿಮ್ಯಾಂಡಿಂಗ್ ಫಾರ್ ಓನ್ಲಿ ಪೊಲಿಟಿಕಲ್ ರಿಪ್ರೆಸೆಂಟೇಷನ್? ಈ ಬಗ್ಗೆ ಯೋಚನೆ ಮಾಡಿ. ಸೊ ಇನ್ನೊಂದು ಸುದ್ದಿ, ಕೈ ನಿರ್ಧಾರದತ್ತ ಗೌಡರ ಕಣ್ಣು ಅಂತ, ಅದು ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಾದಾಗೆ. ಇದಕ್ಕೆ ಸಂಬಂಧಪಟ್ಟಾಗ ರಾಜ್ಯಸಭೆಗೆ ದೇವೇಗೌಡರು ಸ್ಪರ್ಧಿಸೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಏನೋ ಬಿ ಜೆ ಪಿಯಲ್ಲಿ ಮನವೊಲಿಕೆಗೆ ಯತ್ನ ನಡೀತಿದೆ ಅನ್ನುವ ಸುದ್ದಿ ಕೂಡ ಇದೆ. ಸೊ ಬಿ ಜೆ ಪಿ ನಿನ್ನೆ ಏನು ರಾಜ್ಯ ಬಿ ಜೆ ಪಿ ಉನ್ನತ ಮಟ್ಟದ ಸಭೆ ನಡೀತು. ಅವರು 4-5 ಹೆಸರುಗಳನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿ ಕೈ ತೊಳ್ಕೊಂಡು ಕೂತ್ಕೊಬಿಟ್ರು. ನಂಗೆ ಜವಾಬ್ದಾರಿನೇ, ಇನ್ನು ಕೇಳೋಕ್ಕೆ ಬಂದರು ಅಂತ ಹೇಳಿ ಉಮೇಶ್ ಕತ್ತಿ ಬಂದ ಅಂತ ಇಟ್ಕೊಳ್ಳಿ. ಯಡಿಯೂರಪ್ಪ ಅಂತೀರ ಸಾರ್ ನಾನು ಕೊಡಲೇಬೇಕು. ಹೈಕಮಾಂಡ್ ನಂಗೆ ಗೊತ್ತಿಲ್ಲ. ಕೋರೆ ಬಂದರು ಸಾರ್ ನಾನೇನು ಮಾಡಲಿ ಸರ್, ಶಿಫಾರಸು ಮಾಡಿದ್ನಲ್ಲ ಸರ್ ರಾಜ್ಯದಲ್ಲಿ, ಅಲ್ಲಿ ಕೇಳ್ಕೊಳ್ಳಿ ಅಂತ ಎಲ್ಲ ತಗೊಂಡು ಹೋಗ್ಬಿಟ್ಟು ಬಿ ಜೆ ಪಿ ಹೈಕಮಾಂಡಿಗೆ ಕಟ್ಟಲಾಗಿದೆ. ಸೊ ಈ ಮೂಲಕ ಒಂದು ಹೆಸರನ್ನು ಏನವರು ಇದು ಮಾಡ್ತಾರೆ, ಫೈನಲೈಸ್ ಮಾಡಿದ ಮೇಲೆ ಇಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಅಂದರೆ ಬಿ ಜೆ ಪಿ ಒಳಗಡೆ ಕೂಡ ಗೊಂದಲ ಇದೆ. ಆ ಗೊಂದಲ ಯಾವ ಮಟ್ಟಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಆದರೆ ರಾಜ್ಯ ನಾಯಕತ್ವ ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವ ಒಂದು ಯತ್ನವನ್ನು ಮಾಡಿದೆ ಅನ್ನೋದು ಬಹಳ ಮುಖ್ಯವಾದ್ದು. ಆದ್ದರಿಂದ ಎಲ್ಲ ದೆಹಲಿ ಕಡೆ ಕೈ ತೋರಿಸಿ ಇದು ಮಾಡಬೇಕು. ಸೊ ಇನ್ನೊಂದು, ಜುಲೈಯಲ್ಲಿ ಏನು ನೂತನ ಪ್ರವಾಸೋದ್ಯಮ ನೀತಿಯನ್ನು ಸನ್ಮಾನ್ಯ ಗೌರವಾನ್ವಿತ ಪ್ರವಾಸೋದ್ಯಮ ಸಚಿವರಾಗಿರುವಂಥ ಸಿ ಟಿ ರವಿ ಅವರು ಜಾರಿಗೆ ತರ್ತಾರಂತೆ. ಏನು ಪ್ರವಾಸೋದ್ಯಮ ನೀತಿ ತರ್ತಾರೋ, ಅದು ಏನು ಮಾಡ್ತಾರೋ ದೇವರಿಗೆ ಗೊತ್ತು. ಸೊ ಈ ಇಲಾಖೆಗಳನ್ನೆಲ್ಲ ಯಾವುದೋ 4-5 ಇಲಾಖೆಗಳನ್ನ ಒಂದು ಮಾಡಬೇಕು ಅಂತ ಹೇಳ್ಕೊಂಡು ಹೊರಟಿದ್ದಾರೆ, ಗೊತ್ತಿಲ್ಲ ನಮಗೆ. ಸೊ ಏನಾಗುತ್ತೆ ಅನ್ನುವುದು, ಹೀಗೆ ಹಲವು ಸುದ್ದಿಗಳು ಬರ್ತವೆ. ಏನೋ ನನಗೆ ಕ್ರೈಮಿಗೆ ಸಂಬಂಧಪಟ್ಟಾಗ ಒಂದು ಸುದ್ದಿ ನೋಡಿದೆ. ಸೊ ಯೂಶ್ವಲಿ ನಾನು ಕ್ರೈಮ್ ಸುದ್ದಿಗಳನ್ನ ಓದೋದು ಕಡಿಮೆ, ಇವತ್ತು ನೋಡ್ತಾ ಇದ್ದೆ. ಒಬ್ಬ ಶಿಕ್ಷಕಿಗೆ ಒಬ್ಬ 31 ಲಕ್ಷ ರೂಪಾಯಿ ಮೋಸ ಮಾಡಿಬಿಟ್ಟಂತೆ. ಎಲ್ಲ ಡೇಟಿಂಗ್ ಆ್ಯಪ್ ಇತ್ತು, ಆ್ಯಪ್ನಲ್ಲಿ ಬಂದರು, ಫ್ರೆಂಡ್ಸ್ ಆದರು, ಅಲ್ಲಿ ಓಡಾಡಿದಂತೆ. ನಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂದಂತೆ. ಸರಿ, ಇವಳು ಓಡಾಡಿದ್ಲು, ಇಬ್ಬರು ನಡುವೆ ದೈಹಿಕ ಸಂಪರ್ಕ ಏರ್ಪಡ್ತು, ಅದು ಆಯಿತು. ದುಡ್ಡಿನ ಕಷ್ಟ ಇದೆ, ಕೊಡು ಕೊಡು ಅಂದ. 31 ಲಕ್ಷ ರೂಪಾಯಿ ನಗದು, 6-7 ಲಕ್ಷ ರೂಪಾಯಿ ಬಂಗಾರ ಎತ್ಕೊಂಡ ನಾಪತ್ತೆ ಆದ. ಹೋದ ಹೋದ ತಕ್ಷಣ ಈಗ ಇವಳು ಪೊಲೀಸರಿಗೆ ದೂರು ಕೊಟ್ಕೊಂಡು. ಕಾಮನ್ ಸೆನ್ಸ್ ಬಿಡ್ವೇನ್ರಿ. ಆ ಡೇಟಿಂಗ್ ಆ್ಯಪ್ಗಳೇ ಮೋಸಗಳು ಕಣ್ರಿ. ಈ ಆ್ಯಪ್ಗಳ ಮೂಲಕ ಪ್ರೀತಿ ಮಾಡೋಕ್ಕಾಗುತ್ತೇನ್ರಿ? ಪ್ರೀತಿಗೆ ಟೆಕ್ನಾಲಜಿ ಬೇಕನ್ರಿ? ಪ್ರೀತಿ ಅನ್ನೋದು ಇಟ್ ಶುಡ್ ಹ್ಯಾಪನ್ ಕಣ್ರಿ. ನೀವು ಏನೋ ಹೋಗಿ ಸೆಕ್ಸ್ಗಾಗಿ ಹೋಗಿಸಿದ್ರು, ಈಗ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಈಗ ಕಣ್ಣೀರು ಹಾಕಿದ್ರಿ, ಯಾರಪ್ಪ ಬರ್ತಾರೆ? ಈ ಅಪರಾಧಗಳು, ಬೇರೆ ಬೇರೆ ರೀತಿಯ ಅಪರಾಧಗಳು ಇವತ್ತಿನ ದಿನ ನಡೀತಾ ಇವೆ. ಅದ್ರ ಜೊತೆಗೆ ಮನುಷ್ಯ ಸಂಬಂಧಗಳು, ಒಂದು ಗಂಡು ಹೆಣ್ಣು ಸಂಬಂಧ ಹೋಗ್ಬಿಟ್ಟು ಆ್ಯಪ್ ಮೂಲಕ ಯಾರೋ ಫ್ರೆಂಡ್ಸ್ ಆಗ್ಬಿಟ್ರಂತೆ, ಇನ್ನೊಂದು ಆಗ್ಬಿಟ್ರಂತೆ, ಅವ್ನು ಮೋಸ ಮಾಡ್ತೀನಿ ಅಂತ ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಶಿಕ್ಷಕಿಯಾಗಿದ್ದೀರಿ ನೀವು. ಇನ್ನು ಯಾವ ರೀತಿ ಶಿಕ್ಷಣವನ್ನು ಮಕ್ಕಳಿಗೆ ನೀವು ಕೊಡ್ತಿರೋ ಗೊತ್ತಿಲ್ಲ ನನಗೆ. ಆದರೆ ಯಸ್, ಅವಳಂತೂ
ಆ ಶಿಕ್ಷಕಿ ಮಹಾತಾಯಿ ಮೋಸ ಹೋಗಿದ್ದಂತೂ ನಿಜ ಅಂತ. ಇನ್ನೊಂದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿ ಇದೆ. ಬಿ ಬಿ ಸಿಗೆ ಬಾಯ್ ಹೇಳಿದ ಬಾಯ್ಕಾಟ್. ಇಂಗ್ಲೆಂಡ್ ಕ್ರಿಕೆಟ್ ದಿಗ್ಗಜ ಜೆಫ್ರಿ ಬಾಯ್ಕಾಟ್ ಅವರು ಬಿ ಬಿ ಸಿಯ ಟೆಸ್ಟ್ ಕ್ರಿಕೆಟ್ ವೀಕ್ಷಕ ವಿವರಣೆಕಾರ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ. 14 ವರ್ಷಗಳ ಕಾಲ ಅವರು ಪ್ಯಾನೆಲ್ಲದ್ದು. ನೀವು ಬಾಯ್ಕಾಟ್ ಅವರ ಯು ಸಿ ಕ್ರಿಕೆಟ್ ವೀಕ್ಷಕ ವಿವರಣೆಯನ್ನು ಕೇಳಬೇಕಿತ್ತು. ಈ ಸಚ್ ಎ ಜೆಂಟಲ್ಮೆನ್ ಅವರು, ಅವ್ರ ಕ್ರಿಕೆಟ್ ಹಾಗೇನೆ. ನೀವು ಈ ಕ್ರಿಕೆಟ್ ವೀಕ್ಷಕ ವಿವರಣೆದ ಒಂದು ಬಹುದೊಡ್ಡ ಇತಿಹಾಸ ಇದೆ ಅದು ನಾನು ಇನ್ನೊಂದು ಸಲ ನಿಮ್ಗೆ ಹೇಳ್ತೀನಿ. ನಾವೆಲ್ಲ ಕ್ರಿಕೆಟ್ ಆಡೋ ಸಂದರ್ಭದಲ್ಲಿ ಆವಾಗ ಟಿ ವಿಗಳಿರಲಿಲ್ಲ, ಆವಾಗ ಇದ್ದಿದ್ದು ರೇಡಿಯೋ. ನಾವು ಯಾವುದು ಭಾರತದ ಇನ್ನೊಂದು ಜೊತೆ ನಡೀತಾ ಇದ್ದರೆ ರೇಡಿಯೋ ಟ್ರಾನ್ಸಿಸ್ಟ್ಗಳನ್ನ ಕಿವಿಯಲ್ಲಿ ಇಟ್ಕೋತಿದ್ವಿ. ಆಗ ಅದ್ಭುತವಾದ ಕ್ರಿಕೆಟ್ ವೀಕ್ಷಕ ವಿವರಣೆಗಾರರು ಇದ್ದರು. ಸೊ ಭಾರತದಲ್ಲಿ ಒಬ್ಬ ಸುರೇಶ್ ಸರಾಯ ಅಂತ ಇದ್ದರು, ಹಿಂದಿಯಲ್ಲಿ ಅವರು ವೀಕ್ಷಕ ವಿವರಣೆಯನ್ನು ಕೊಡ್ತಾರೆ. ಹಾಗೆ ಆನಂದ್ ಸೆಟ್ಲ್ವಾರ್ ಅಂತ ಅವರು ಇಂಗ್ಲೀಷ್ನಲ್ಲಿ. ನಾವೆಲ್ಲ ಅದ್ಭುತವಾಗಿ ಟ್ರಾನ್ಸಿಸ್ಟರ್ನ ಹಿಡ್ಕೊಂಡು ಆ ಗದ್ದೆಗೆ ತೋಟಕ್ಕೆ ಹೋಗಬೇಕಾದ್ರೆ ಕ್ರಿಕೆಟ್ ವೀಕ್ಷಕ ವಿವರಣೆಯನ್ನು ಕೇಳ್ತಿದ್ವಿ. ಲೇಟರ್ ಸ್ಟೇಜ್ನಲ್ಲಿ ಬಾಯ್ಕಾಟ್ ಅವರ ವೀಕ್ಷಕ ವಿವರಣೆಯನ್ನು ಕೇಳುವ ಅವಕಾಶ ಕೂಡ ನಮಗೆ ದೊರಕಿತ್ತು. ಈಗ 70ಕ್ಕಿಂತ ಹೆಚ್ಚು ವಯಸ್ಸಾಗಿದೆ ಬಾಯ್ಕಾಟ್ ಅವರಿಗೆ. ಅವರು ನಿವೃತ್ತರಾಗ್ತಾರೋ ಅಥವಾ ಯಾವುದೋ ಬೇರೆ ಇದಕ್ಕೆ ಟಿ ವಿಗೆ ಮಾಧ್ಯಮಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಬಟ್ ಒಂದು ವೀಕ್ಷಕ ವಿವರಣೆಯಲ್ಲಿ ಒಂದು ಅದ್ಭುತವಾದ ಒಂದು ಇತಿಹಾಸವನ್ನು ಸೃಷ್ಟಿಸಿದವರು ಬಾಯ್ಕಾಟ್ ಸೇರಿದ್ದಾರೆ. ಇದು ಇವತ್ತಿನ ಮೀಡಿಯಾ ವಾಚ್. ಇನ್ನೊಂದಿಷ್ಟು ತಿಳಬೇಕಾಗಿತ್ತು, ಸಮಯ ಆಗೋಯ್ತು, ಕಂಡ್ರಿ ಮತ್ತೆ ನಾಳೆ ಬರ್ತೀನಿ ಪತ್ರಿಕೆಗಳೊಂದಿಗೆ, ಮಾಧ್ಯಮಗಳು ಏನು ಹೇಳ್ತಾವೊಂದಿಗೆ. ಎಲ್ಲರಿಗೂ ಶುಭವಾಗಲಿ. ಭಾನುವಾರ ಇವತ್ತು ಎಂಜಾಯ್, ಈ ಭಾನುವಾರನ ಅನುಭವಿಸಿ, ಮನೇಲೆ ಕೂತ್ಕೊಂಡು ಅನುಭವಿಸಿ, ಹೊರಗಡೆ ಹೋಗ್ಬಿಡಿ, ಟಿ ವಿ ನೋಡಿ, ಮ್ಯೂಸಿಕ್ ಕೇಳಿ, ಪುಸ್ತಕ ಓದಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.